ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ನಾವಿದ್ದೀವಿ ಈಗ ನಗರದ ಸಂಜಯ್ ನಗರದ ವೈಭವ್ ಥಿಯೇಟರ್ ಮುಂದೆ. ಎಸ್, ಇವತ್ತು ಡಿ ಬಾಸ್ ಅಭಿನಯದ 50ನೇ ಸಿನಿಮಾ ಯಜಮಾನನ ದರ್ಬಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಈಗಾಗಲೇ ಸಾಕಷ್ಟು ಪ್ರಮಾಣದ ಅಭಿಮಾನಿಗಳು ಚಿತ್ರಮಂದಿರದ ಮುಂದೆ ದಂಡೆ ಹರಿದು ಬಂದಿದೆ. ಇನ್ನು ಅಭಿಮಾನಿಗಳ ರಿಯಾಕ್ಷನ್ ಕೇಳೋದಾದ್ರೆ ಈ ಕಡೆ ಸುತ್ತಮುತ್ತ ಕೂಡ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಯಾಕೆಂದ್ರೆ ಒಂದೂವರೆ ವರ್ಷದ ಬಳಿಕ ಯಜಮಾನ ಸಿನಿಮಾ ಅಂದ್ರೆ ದರ್ಶನ್ ಅವರ ಮೊದಲ ಸಿನಿಮಾಗೆ ಬರ್ತಿರೋದು. ಈಗ ಒಂದೂವರೆ ವರ್ಷದ ಅಭಿಮಾನಿಗಳಿಗೆ ತುಂಬಾ ಬೇಸರ ಆಗಿತ್ತು. ಕಳೆದ ವರ್ಷ ಯಾವ ಸಿನಿಮಾ ಕೂಡ ಬಂದಿರಲಿಲ್ಲ, ಈ ವರ್ಷ ಮೊದಲ ಸಿನಿಮಾಗೆ ಯಜಮಾನ ಸಿನಿಮಾ ಬರ್ತಿರೋದು. ಅಭಿಮಾನಿಗಳ ನಿರೀಕ್ಷೆಯನ್ನು ದುಪ್ಪಟ್ಟಾಗಿ ಸರ್. ಈಗಾಗಲೇ ಟ್ರೈಲರ್ ನಲ್ಲಿ ನೋಡ್ಬೋದು ಆ ಡೈಲಾಗು, ಆ ಫೈಟ್ ಸೀನ್, ಆ ಸಾಂಗ್ ಸೀನ್ ಎಲ್ಲ ಕೂಡ ಅಭಿಮಾನಿಗಳಲ್ಲಿ ನಮ್ದು ಡಿ ಬಾಸ್ ಸಿನಿಮಾ ಆಗಿರುತ್ತೆ ಹೀಗಿರುತ್ತೆ ಅನ್ನೋ ಒಂದು ಉತ್ಪ್ರೇಕ್ಷಣ ಇಟ್ಕೊಂಡು ಬಂದಿದ್ದಾರೆ. ಬನ್ನಿ, ಅವ್ರು ರಿಯಾಕ್ಷನ್ ಆಗಿರ್ಕೋಣ. ಸರ್, ಎಷ್ಟು ಗಂಟೆ ಬಂದ್ರಿ? ಸರ್, 5 ಗಂಟೆಗೆ ಬಂದು ಟಿಕೆಟ್ ಬುಕ್ ಮೇಶೋರ್ ಮಾಡಿದ್ದೆ. ಸರ್, ಏನ ಅನಿಸಿದೆ ಡಿ ಬಾಸ್ ಸಿನಿಮಾ ಈಗ ಒಂದೂವರೆ ವರ್ಷದ ಬಳಿಕ ರಿಲೀಸ್ ಆಗ್ತಿದೆ? ತುಂಬ ದಿನ ಲೇಟ್ ಆಯಿತು ಅಂದ್ಬಿಟ್ರೆ. ಏನು ಹೇಳ್ತೀರಾ ಡಿ ಬಾಸ್ಗೆ? ಏನಿಲ್ಲ ಸರ್, ಅವ್ರು ಹಂಗೆ ಮಾಡಿದ್ರೆ ಫಿಲಮ್ ಹಿಟ್ ಆಗುತ್ತೆ. ಸರ್, ಸರ್ ನೀವು ಎಷ್ಟು ಬಂದ್ರೆ? ನಾವು ಇವಾಗ ಬಂದಿದ್ದು ಬುಕ್ ಮೈ ಶೋ ಅಲ್ಲಿ ಮಾಡಿದ್ವಿ. ಅದು ಒಂದು ವಾರದ ಮುಂಚೆನೆ ಮಾಡಿದ್ವಿ, 24ನೇ ತಾರೀಕು. ಅದೇ ಒನ್ ಇಯರ್ ಇಂದ ವೈಟ್ ಮಾಡ್ತಾ ಇದ್ವಿ ಬಾಸ್ ಪಿಕ್ಚರ್ಗೋಸ್ಕರ. ಇವಾಗ ರಿಲೀಸ್ ಆಗ್ತಾ ಇದೆ. ಡಿ ಬಾಸ್ ಜೊತೆಗೆ ಅವ್ರ ಮಗನು ಕೂಡ ಆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಈಗ ಥಿಯೇಟರ್ ಗಳ ಮುಂದೆ ಎಲ್ಲ ಕಟ್ಟೋಡೆಲ್ಲ ನಿಂತಿದೆ, ಅವ್ರ ಬಗ್ಗೆ ಹೇಳ್ತೀರಾ? ಅವ್ರ ಜೂನಿಯರ್ ಅಂತ ಅವಾಗೇನೆ ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ. ನಮ್ಮ ಬಾಸ್ ಜೂನಿಯರ್ ಅವರೇ, ನೆಕ್ಸ್ಟ್ ಯಾವ್ದಾದ್ರು ಫಿಲಮ್ ಅಲ್ಲಿ ಮಾಡಿದ್ರೆ ನಾವು ಅವ್ರಿಗೂ ಹಿಂಗೆ ನಮ್ಮ ಬಾಸ್ ತರನೇ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ. ಎಸ್, ಡಿ ಬಾಸ್ ಹೇಗೋ ಹಾಗೆ ಅವರ ಪುತ್ರನು ಕೂಡ ನಮಗೆ ಬಾಸ್ ಅನ್ನೋ ಒಂದು ಅಭಿಮಾನಿಗಳು ವ್ಯಕ್ತವನ್ನ ಪಡಿಸಿದ್ದಾರೆ. ಸರ್, ನೀವು ಎಷ್ಟು ಗಂಟೆ ಬಂದ್ರೆ? ನಾವು 5 ಗಂಟೆಗೆ ಬಂದೆ ಸರ್. ಬುಕ್ ಮೈ ಶೋ ಟಿಕೆಟ್ ಮಾಡಿದ್ರಾ? ಹೌದು ಸರ್, ನಾವೆಲ್ಲ ಮಂಡ್ಯದವರು, ಫ್ರೆಂಡ್ಸ್ಗಳು, ಸುಮ್ಮನೆ ಯಾವ್ದು ಫಿಲಮ್ ಬಿಡಲ್ಲ ನಾವು ಡಿ ಬಾಸ್. ಇವತ್ತು ರಿಲೀಸ್ ಆಗಿ 1.5 ವರ್ಷ ಆಗಿ ಮಾಡಿದ್ವಿ ಲಾಸ್ಟ್ ತಾರಕ್ಕೆ ನೋಡಿದ್ದು. ಆದ್ರೆ ಒಂದು ವಾರಕ್ಕಿಂತ ಮುಂಚೆನೆ ಬುಕ್ ಮಾಡಿದ್ದೀವಿ ಟಿಕೆಟ್, ಅದೆಲ್ಲ ಬಂದಿದೆ ನೋಡಿ. ಈಗ ಟ್ರೈಲರು, ಸಾಂಗ್ಸು ಎಲ್ಲ ಸೂಪರ್ ಇಟ್ಟು ಯೂಟ್ಯೂಬ್ ಅನ್ನೋದು ಟ್ರೆಂಡಿಂಗ್ ನಂಬರ್ 1. ಈಗ ಸಿನಿಮಾ ಹೇಗಿರ್ಬೋದು ನಿಮ್ಮ? ನಮ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸರ್. ಟ್ರೈಲರ್ನ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡ್ತಿದ್ದಾಗೆ ನೋಡ್ತಾನೆ ಇರ್ತೀವಿ, ಕಂಟಿನ್ಯೂಸ್ ಡೈಲಿ 3-4 ಸತಿ ನೋಡ್ತಾನೆ ಇರ್ತೀವಿ. ಇವತ್ತು ಬಂದು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಫುಲ್ ಏನೋ ಮಾಸ್ ಫೀಲಿಂಗ್ ಇರ್ಬೋದು ಅಂತ ಅಂದ್ಬಿಟ್ಟು ಸ್ಟೋರಿ ಎಲ್ಲ ಸಾಂಗ್ಗಳು ಎಲ್ಲ 10 ಮಿಲಿಯನ್ ಟ್ರೈಲರು. ಎಷ್ಟು ಜನ ಬಂದಿದ್ದಾರೆ ನೀವು ಫ್ರೆಂಡ್ಸ್? ನಾವು ಒಂದು 7-8 ಜನ ಬಂದಿದ್ದೀವಿ ಸರ್. ಯುವರಾಜ್ ಸರ್ ಎಲ್ಲ ಮಂಡ್ಯದವರು ಅಂತೀರಾ? ದರ್ಶನ್ ಸಿನಿಮಾದಲ್ಲಿ ಪಕ್ಕ ಮಾಸ್ ಡೈಲ್ ಆಗಿದೆ. ಈಗ ಆನೆ ನಡೆದಿದ್ದಾರೆ, ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕೋ ಡೈಲ್ ಆಗಿದೆ. ಈ ಡೈಲಾಗಳ ಉತ್ಪ್ರೇಕ್ಷೆ ಹೇಗಿದೆ? ಸೆಲೆಬ್ರೇಷನ್ ಆಗಿದೆ ಡೈಲಾಗಳದು ನಿಮ್ದು? ಅದೇ ಈಗ ಯಾಕೆಂದ್ರೆ ಜಾಸ್ತಿ ಕೆಣಕಿಲ್ಲ ಯಾವ್ದೋ ಡೈಲಾಗಳು, ನೀಟಾಗಿ ಸ್ಟೋರಿಗೆ ಎಷ್ಟು ಅಷ್ಟು ಮಾತ್ರ ಇದು ಮಾಡಿಬಿಟ್ಟಿದ್ದಾರೆ. ಅದು ಟ್ರೆಂಡ್ ಮಾಡಿದ್ರಲ್ಲೇ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಹೋಗ್ತದೆ ಅಂತ ನೋಡೋಣ. ಈಗ ಥಿಯೇಟರ್ ಒಳಗಡೆ ಸೆಲೆಬ್ರೇಷನ್ ಏನಾದರೂ ಮಾಡಬೇಕು? ಅದೆಲ್ಲ ಬಿಟ್ಟುಬಿಡ್ತೀವಿ, ಅದನ್ನೆಲ್ಲ ಅದಕ್ಕೋಸ್ಕರನೇ ಬಂದಿರೋದೆಲ್ಲ ಬುಕ್ ಮಾಡ್ಕೊಂಡು. ಬಟ್ ಒಂದೂವರೆ ವರ್ಷ ಆದಮೇಲೆ ಸಿನಿಮಾ ತೆರೆ ಕಾಣ್ತಿರೋದು, ಅಭಿಮಾನಿ ನಿಮ್ಗೆ ಯಾವ ರೀತಿ ಎಕ್ಸ್ಪೆಕ್ಟ್? ಇಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ಬಿಕಾಸ್ ಹರಿಕೃಷ್ಣ ಅವ್ರದ್ದು ಫಸ್ಟ್ ಡೈರೆಕ್ಷನ್. ಅದು ಬಿಟ್ಬಿಟ್ಟು ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ, ನೋಡೋಣ ಶೈಲಾಜ್ ಅವ್ರ ನಾಗ ಅವ್ರದ್ದು ಪ್ರೊಡಕ್ಷನ್. ಅದು ಬುಲ್ ಫೈಟ್ ಒಂದು ಹೇಳಿದ್ರು ಇಂಟರ್ವ್ಯೂನಲ್ಲಿ, ಅದಕ್ಕೇನೆ ಮೇನ್ ಆಗಿ ಇದಾಗ ಬಂದಿರೋದು, ಬುಲ್ ಫೈಟ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಂತ. ಸೊ ಮಗ ಕೂಡ ನೆನ್ನೆ ನೋಡ್ದ ಕಟೌಟ್, ಆಕ್ಚುಲಿ ಗೊತ್ತಿರಲಿಲ್ಲ. ಪ್ರಮೋಷನ್ ಇರಲಿಲ್ಲ, ಟ್ರೈಲರ್ ಇರಲಿಲ್ಲ, ಯಾವ್ದೇ ಸಾಂಗ್ಗಳಲ್ಲಿ ಇರಲಿಲ್ಲ. ಡೈರೆಕ್ಟ್ ಕಟೌಟ್ ಆಗ್ಬಿಟ್ಟು ಅಭಿಮಾನಿಗಳು ಡಬಲ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸರ್ಪ್ರೈಸ್ ಅದೇ ಏನು, ಅವರೇನು ಚೈಲ್ಡ್ ಹುಡ್ ಅಥವಾ ಅವ್ರ ಮಗನ ಏನು, ಫುಲ್ ಎಲ್ಲ ಒಂದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡ್ತಾ ಇದಾರೆ. ಡಬಲ್ ಧಮಾಕ ನೋಡೋಣ ಸಾಂಗ್ಸ್ಗಳು. ಓಕೆ ವೀಕ್ಷಕರ, ಎಷ್ಟು ಗಂಟೆ ಬಂದ್ರಿ ಸರ್ ನೀವು? ನಾವು 5 ಗಂಟೆ ಬಂದು ಎಲ್ಲ ಜೊತೆಲೆ ಬಂದಿರೋದು ಒಟ್ಟಿಗೆ. ಓಕೆ, ಎಲ್ಲ ಮಂಡ್ಯದಿಂದ ಇಲ್ಲಿಗೆ ಬಂದಿರೋದು? ಇಲ್ಲ, ಮೈಸೂರಲ್ಲೇ. ಇಲ್ಲ, ಬೆಂಗಳೂರಲ್ಲಿ. ಏನು ಹೇಳ್ತೀರಾ ಡಿ ಬಾಸ್ ಸಿನಿಮಾ ಬಗ್ಗೆ? ಏನಿಲ್ಲ, ವೈಟಿಂಗು ಜಸ್ಟ್ ಇನ್ನೊಂದು 10 ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕ್ರೌಡ್ ನಿಮ್ಮ ಎಕ್ಸೈಟ್ಮೆಂಟ್ ಡಿ ಬಾಸ್ ಕೇಳೋ ರೀತಿ ಕೂಗಕ್ಕಾಗುತ್ತಾ? ಓ, ಒಟ್ಟಿಗೆ ಕೂಗಕ್ಕಾಗುತ್ತಾ ಒಟ್ಟಿಗೆ? ಸಂತು ಬಾಯ್, ಜೈ ಡಿ ಬಾಸ್. ಡಿ ಬಾಸ್ ಕೇಳೋ ರೀತಿ ಕೂಗಕ್ಕಾಗುತ್ತಾ ನಿಮ್ಮ ಎಕ್ಸೈಟ್ಮೆಂಟ್? ಎಷ್ಟಾಗುತ್ತೋ ಅಷ್ಟು ಡಿ ಬಾಸ್ ಕೇಳೋ ರೀತಿ ಉತ್ತರ ಗಗನಕ್ಕೆ ಇರಿಸ್ಬೇಕು. ಎಲ್ಲ ಗುಂಪಲ್ಲಿ ಕೂಗಬೇಕು, ಒಬ್ಬೊಬ್ರೆ ಕೂಗಕ್ಕಾಗಲ್ಲ. ಎಸ್ ವೀಕ್ಷಕರೇ, ಇದು ಅಭಿಮಾನಿಗಳ ಒಂದು ಆನಂದ ಆಗಿರ್ಬೋದು, ಡಿ ಬಾಸ್ ನ ಒಂದು ಕ್ರೇಜ್ ಆಗಿರ್ಬೋದು ಥಿಯೇಟರ್ ಮುಂದೆ ಕಾಣ್ತಾ ಇದೀವಿ. ಎಸ್, ಮತ್ತಷ್ಟು ಸುದ್ದಿಯನ್ನ ನಿಮ್ಗೆ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಹೇಗಿದೆ, ಸಿನಿಮಾದ ಪ್ರತಿಯೊಂದು ಸೀನ್ ಬಗ್ಗೆ ಎಲ್ಲ ಸೀನ್ ಬಗ್ಗೆ ನಿಮ್ಗೆ ತಿಳಿಸ್ತೀವಿ. ಮಿಸ್ ಮಾಡದೆ ನೋಡ್ತಾರೆ ಕರ್ನಾಟಕ ಟಿವಿ. ಎಸ್, ಡೈಲಾಗ್ನ ಕೇಳ್ಬೋದು ನೀವು. ಎಸ್, ಪ್ರತಿಯೊಂದು ಡೈಲಾಗ್ಗಳು ಬಾಸ್ ಸಿನಿಮಾ ಯಾವ ರೀತಿ ಡೈಲಾಗ್ ಇದೆ ಅದೇ ರೀತಿ ಅಭಿಮಾನಿಗಳು ಕೂಡ ಆನಂದವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದ್ ಕಡೆ ನೋಡಬಹುದು ಸ್ಟಾರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಒಂದು ಡೈಲಾಗ್ ಅನ್ನು ತೋರಿಸಿದ್ದಾರೆ. ಈಗ ದೇವರ ರೂಪ ನಮ್ಮ ಚಾಲೆಂಜಿಂಗ್ ಸ್ಟಾರ್, ದೇವರು ಅಂದ್ರೆ ನಮಗೆ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಅಭಿಮಾನವನ್ನ ಅಭಿಮಾನಿಗಳು. ಸರ್, ಎಷ್ಟು ಗಂಟೆ ಬಂದ್ರೆ? ನಾವು ಇವಾಗ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದ್ವಿ ಸರ್, ಇವಾಗ ತಾನೆ. ಎಸ್, ಕೆಲಸ ಮುಗಿಸ್ಕೊಂಡು ಬಾಸ್ ಸಿನಿಮಾನ ನೋಡೋದಕ್ಕೆ ಬಂದಿದ್ದಾರೆ, ಏನ್ ಅನಿಸಿದೆ? ನಮ್ಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ, ತುಂಬಾ ಇದಾಗ ಕಾಯ್ತಾ ಇದೀವಿ ನಾವು. ಒಂದೂವರೆ ವರ್ಷ ಆದ್ಮೇಲೆ ಬರ್ತಾ ಇರೋದು
ಕುರುಕ್ಷೇತ್ರಕ್ಕೆ ತುಂಬಾ ವೈಟ್ ಮಾಡಿದ್ವಿ, ಯಜಮಾನ ನಮ್ಗೆ ಇನ್ನ ಖುಷಿ ಕೊಟ್ಟಿದೆ, ಸಾಂಗ್ಸ್ ಎಲ್ಲ ಫುಲ್ ರೆಕಾರ್ಡ್ ಬ್ರೇಕ್ ಮಾಡಿದೆ, ವಿ ಆರ್ ವೇಟಿಂಗ್ ಫಾರ್ ದ ಮೂವಿ. ಎಸ್ ವೀಕ್ಷಕರೇ, ಇದು ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಡಿ ಬಸ್ರ ಯಜಮಾನ ಸಿನಿಮಾದ ಕಂಪ್ಲೀಟ್ ಬಗ್ಗೆ ಅಭಿಮಾನಿಗಳು ಹೇಳ್ತಿರೋದೀಗ. ಮತ್ತೆ ಇನ್ನಷ್ಟು ಏನಪ್ಪಾ ಅಂತಂದ್ರೆ, ಯಜಮಾನ ಸಿನಿಮಾದ ರಿವ್ಯೂ ಹೇಗಿರುತ್ತೆ, ಸಿನಿಮಾ ಸೀನ್ಗಳ ಲುಕ್ ಹೇಗಿರುತ್ತೆ ಕಂಪ್ಲೀಟ್ ಆಗಿ ಕರ್ನಾಟಕ ಟಿವಿ ತಿಳಿಸುತ್ತೆ. ಮಿಸ್ ಮಾಡದೆ ನೋಡ್ತಾರೆ ಕರ್ನಾಟಕ ಟಿವಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.